ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮ. ನಾವೀಗ ಹೋಗ್ತಿರೋಂಥ ಮನೆ ಬಂದು ಮಹಾದೇವ ನಾಯಕ್ ಅವ್ರದು. ಇವ್ರಿಗೊಂದು ಫೇಮಸ್ ಯಕ್ಷಗಾನ ಕಲಾವಿದರು. ಇವರ ಯಕ್ಷಗಾನ ನಾಟಕವನ್ನು ನಮ್ಮ ಚಂದನವಾಹಿನಿ ಮತ್ತು ವಿವಿಧ ಭಾರತಿಯಲ್ಲೆಲ್ಲ ಪ್ರಸಾರ ಮಾಡ್ತಿರ್ತಾರೆ. ಈಗಲೂ ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಸಿಗುತ್ತೆ, ಹುಡುಕಿ ನೋಡಿ. ಇವ್ರ ಮನೆ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಖಂಡಿತವಾಗಿ ನೀವು ತಿಂಕ್ ಮಾಡ್ತಾ ಇರೋ ಥರ ನಾವು ಇವತ್ತೊಂದು ಮುಕ್ತಿ ಹೊಳೆ ಪಾಸ್ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ಟ್ರೆಕ್ಕಿಂಗ್ ಡೀಟೇಲ್ಸು ನಿಮಗೆ ಕೊಡೋದಕ್ಕೂ ಮುಂಚೆ, ನಾವು ಈ ಟ್ರೆಕ್ಕಿಂಗ್ನ February 12, 2022 ಮಾಡಿದ್ದೀನಿ. ಲಾಸ್ಟ್ ವಿಡಿಯೋ ನಿಮಗೆ ಎಣ್ಣೆ ಮಸಾಲೆ ದೋಸೆ ದಾವಣಗೆರೆದೊಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ 6 ತಿಂಗಳಿಂದ ಅಪ್ಲೋಡ್ ಮಾಡಿದ್ದೆ. ಈಗ ನಾವು ಇವತ್ತಿಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ 1 ವರ್ಷ ಆಗ್ತಾಯಿದೆ. ನನಗೆ ಸಮಯ ಇಲ್ಲದೆ ಇರೋ ಕಾರಣ 1 ವರ್ಷದ ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಲಾಸ್ಟ್ ವೀಕ್ ಒಂದು ಹಾಕಿದೆ, ಈಗ ಈ ವೀಕು ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಹೀಗೆ ಒಂದು ವಾರಕ್ಕಾದರೂ ಒಂದು ವಿಡಿಯೋ ಕೊಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋಗಳು ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಟ್ರೆಕ್ಕಿಂಗ್ದು ಡೀಟೇಲ್ಸ್ ಕೊಟ್ಬಿಡ್ತೀನಿ ನಿಮಗೆ. ನಮ್ಮ ಈ ಮುಕ್ತಿ ಹೊಳೆ ಫಾಲ್ಸ್ ಟ್ರೆಕ್ಕಿಂಗ್ ನೋಡೋದಕ್ಕೂ ಮುಂಚೆ, ನಮ್ಮ ಆತ್ಮ ಅಲ್ಲಿ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವು ಈ ಮುಕ್ತಿ ಹೊಳೆ ಫಾಸ್ ಟ್ರೆಕ್ಕಿಂಗ್ಗೆ ಹೋಗೋದಾದರೆ ಬೆಂಗಳೂರಿನಿಂದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಹಿರೇಕೆರೂರು, ಸೊರಬ, ಸಿದ್ದಾಪುರ, ಹಿರೇಬೈಲು ಅಥವಾ ಹೊನ್ನಾವರಕ್ಕೆ ಹೋಗಿ ಹೊನ್ನಾವರದಿಂದ ಕೂಡ 22 ಕಿಲೋಮೀಟರ್ ಆಗುತ್ತೆ ಹಿರೇಬೈಲಿಗೆ ಬರೋದಕ್ಕೆ. ಅದಕ್ಕೂ ಮುಂಚೆ ನಾವು ಸಿದ್ದಾಪುರದಿಂದ ಹಿರೇಬೈಲು ಹೊಸದಾಗಿ ರೋಡ್ ಮಾಡ್ತಾಯಿದ್ರು. ನಾವು ಬರಬೇಕಾದ್ರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾವು ಆಗೋ ಈಗ ಆ ರೋಡಲ್ಲೇ ಬಂದಿದ್ವಿ. ನೀವು ಈಗ ನಾವು ಟ್ರೆಕ್ಕಿಂಗಲ್ಲಿ ಹೋಗ್ತಾ ಇರೋ ರಸ್ತೆ ಕೂಡ ಅದೇ ರಸ್ತೆಯಲ್ಲೇ ನಾವು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಹಾಗೆ ನೋಡ್ಬೋದು. ಮತ್ತು ನಾವು February 11 ಹೋಗಿ ನೆಟ್ಗೋಡು ಫಾಲ್ಸ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಅವತ್ತು ನಾವು ಹೋಗಿದ್ದೀನ, ನೀರು ಇಲ್ಲದೆ ಇರೋ ಕಾರಣ ನಾನು ಅಲ್ಲಿನ ವಿಡಿಯೋ ಮಾಡಿಲ್ಲ ಮತ್ತು ನಿಮ್ಗೆ ಅಪ್ಲೋಡ್ ಕೂಡ ಮಾಡಲಿಲ್ಲ. ನೀವೀಗ ಬೆಂಗಳೂರಿಂದ 1 ಅವರ ತಲುಪಬೇಕಾದ್ರೆ 10 ಗಂಟೆ ಕಾಲ ಸಮಯಾವಕಾಶ ಬೇಕಾಗುತ್ತೆ. 491 ಕಿಲೋಮೀಟರ್ ಬೆಂಗಳೂರಿನಿಂದನೇ ಇದೆ. ಅದು ನನ್ನ ನೆಟ್ಗೋಡು ಫಾಲ್ಸ್ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಅದು ನೆಟ್ಗೋಡು ಫಾಲ್ಸ್ ಅಲ್ಲ, ಹೊಸಗೋಡು ಫಾಲ್ಸ್ ಅಂತ. ಆ್ಯಕ್ಚುಲಿ ನಾವು ಅವತ್ತು ಅಲ್ಲಿಗೆ ಹೋಗಿದ್ವಿ. ಅದು ಒಂಥರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಫಾಲ್ಸ್ ಕೂಡ. ಅವನು ನೀರಿಲ್ಲದೆ ಇರೋ ಕಾರಣ ನಾವು ಅದನ್ನು ವಿಡಿಯೋ ಕೂಡ ಸಹ ಮಾಡಲಿಲ್ಲ. ಫುಲ್ಲು ನಾವು ಒಂದು ಪೀಕ್ ಹೋಗಿ, ಪೀಕಂದರೆ ಫುಲ್ಲು ಪೀಕ್ ಹೋಗೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಲ್ಲೇ ಹೋಗಿ ನಾವು ಅಲ್ಲೇ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅದು ಚೆನ್ನಾಗಿದೆ. ಮಳೆ ಇರೋ ಟೈಮಲ್ಲಿ ಹೋದರೆ ನಿಮ್ಗೆ ಅದು ಸೂಪರಾಗಿರುತ್ತೆ, ಸಕಾಲಾಗಿದೆ. ಅಲ್ಲಿ ಒಂದ್ಸಿ ಹೋಗಿ ಬರ್ಬೋದು. ನೀವೇನಾದರೂ ಇಲ್ಲಿ ಹೋಗಿ ಅಲ್ಲಿ ಹೋಗೋದಾದರೆ ಆರಾಮಾಗಿ ಹೋಗ್ಬೋದು, ಕೇಳಿಕೊಂಡು ಯಾವ ಟೈಮಲ್ಲಿ ನೀರು. ಈಗ ಮುಕ್ತಿ ಹೊಳೆ ಫಾಸ್ಟ್ ಟ್ರೆಕ್ಕಿಂಗ್ಗೆ ಗೈಡ್ ಅಂತೂ ಬೇಕೇ ಬೇಕು. ಅದ್ರ ಡೀಟೇಲ್ ಕೊಟ್ಟಿಲ್ಲ ಅಂತೇಳಿದ್ರೆ ಆಗೋದಿಲ್ಲ. ಹೌದು, ಈಗ ಗೈಡ್ ಡೀಟೇಲ್ಸ್ ಬೇಕು ಅಂತೇಳಿದ್ರೆ ನಾವು ಮಹಾದೇವ ನಾಯಕವ್ರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಮುಕ್ತಿ ಹೊಳೆ ಫಾಲ್ಸ್ ಟ್ರೆಕ್ಕಿಂಗ್ಗೆ ಮಹಾದೇವ ನಾಯಕವ್ರು ಬಿಟ್ಟರೆ ಹಿರೇಬೈಲು ಗ್ರಾಮದಲ್ಲಿ ಬೇರೆ ಯಾರೂ ಸಿಗಲ್ಲ. ಇವ್ರ ಕಡೆಯಿಂದ ಹೋದ್ರೆ ಚೆನ್ನಾಗಿರುತ್ತೆ. ಹಾಗೆ ನಾ ಈ ಟ್ರೆಕ್ಕಿಂಗ್ ಡೀಟೇಲ್ಸ್ ಕೊಡೋದಾದರೆ ಹಿರೇಬೈಲು ಗ್ರಾಮದಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಟೋಟಲ್ ಡಿಸ್ಟೆನ್ಸ್ ಬಂದು 16 ಕಿಲೋಮೀಟರ್ ಇರುತ್ತೆ ಹಿರೇಬೈಲು ಗ್ರಾಮದಿಂದ ಮುಕ್ತಿ ಹೊಳೆ ಫಾಲ್ಸ್ಗೆ. ಒನ್ ಸೈಡ್ 8 ಕಿಲೋಮೀಟರ್ ಆಗುತ್ತೆ, ಮತ್ತು 16 ಕಿಲೋಮೀಟರ್ ನಾನು 8 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. ನಾರ್ಮಲಾಗಿ 8-9 ಅವರ್ಸಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಹಾಗೆ ಈ ಫಸ್ಟು ಹಿರೇಬೈಲು ಗ್ರಾಮದಿಂದ ಏನು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ನಾನು ಈಗ ಹೇಳ್ದಾಗೆ, ಸಿದ್ದಾಪುರ ಮತ್ತು ಹಿರೇಬೈಲು ಏನು ರೋಡ್ ಇದೆ ಆ ರೋಡಲ್ಲೇ ಒಂದು 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಅದಾದಮೇಲೆ
ಒಂದು ಕಿಲೋಮೀಟ್ರು ಕಂಪ್ಲೀಟ್ಲಿ ಡೌನಾಗಿ ನಾವು ಹೊಳೆ ಕಡೆಗೆ ನಡಿಬೇಕಾಗುತ್ತೆ. ನೀವು ಈಗ ಏನು ವಿಡಿಯೋ ನೋಡ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಸಹ ನೋಡ್ಬೋದು. ಮತ್ತು ಡೌನಿಗೆ ಇದೆ, ಅದಾದಮೇಲೆ 5 to 4 kilometers ಕಂಪ್ಲೀಟ್ಲಿ ನಾವು ನದಿಯಲ್ಲೇ ನಡ್ಕೊಂಡು ಹೋಗಬೇಕು. ಫಾಲ್ಸ್ ಹತ್ರ ತುಂಬಾ ಸಖತ್ತಾಗಿದೆ. ತಿನ್ನೋದಕ್ಕೆ ಸ್ವಲ್ಪ ನಾರ್ಮಲಾಗಿ ಬಿಸ್ಕೆಟ್ಸು ಮತ್ತು ಹಣ್ಣುಗಳು ನಿಮ್ಗೆ ಏನೇನು ಬೇಕೋ ತೊಗೊಂಡು ಹೋಗ್ಬೋದು. ಹಾಗೆ ಮದುವೆ ನಾಯಕರು ಕೂಡ ಅಲ್ಲಿ ನಮಗೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಡ್ತಾರೆ ಊಟಕ್ಕೆಲ್ಲ. ನಾನು ಮತ್ತು ನೀರಿನ ಅಭಾವ ಇರೋಲ್ಲ, ಯಾಕಂದರೆ ನೀವು ನೋಡ್ತಾ ಇರ್ಬೋದು ನೀರು ಬೇಜಾನು ನದಿಯಲ್ಲೇ ಇದೆ, ಅಲ್ಲೇ ಕುಡಿತಾ ಹೋಗ್ಬೋದು. ಹಾಗೆ ಸ್ವಲ್ಪ ಟೈಡ್ನೆಸ್ ಇರುತ್ತೆ, ಯಾಕಂತೇಳಿದ್ರೆ ಫುಲ್ಲು ಕಲ್ಲು ಬಂಡೆಗಳಿರೋದ್ರಿಂದ ನಡೀಬೇಕು. ಮತ್ತು ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸಿಗಾಬಿಟ್ಟೆ ಸ್ವಲ್ಪ ಡಿಹೈಡ್ರೇಷನ್ ಆಗ್ತಾಯಿರುತ್ತೆ, ನೀರೋದ್ರಿಂದ ಏನೂ ಆಗಲ್ಲ. ಹಾಗೆ ಇಲ್ಲಿ ಟ್ರೆಕ್ಕಿಂಗಿಗೆ ಫಾರೆಸ್ಟ್ ಪರ್ಮಿಷನ್ ಬೇಕಂತ ಕೆಲವರು ಕೇಳಬಹುದು. ಖಂಡಿತವಾಗಿ ಇಲ್ಲಿ ಫಾರೆಸ್ಟ್ ಪರ್ಮಿಷನ್ ಎಲ್ಲ ಏನೂ ಬೇಕಾಗಿರಲ್ಲ. ಹಾಗೆ ಕೆಲವರೆಲ್ಲ ಇಲ್ಲಿ ಸ್ಟೇ ಮಾಡಿದ್ದಾರೆ ನೈಟೆಲ್ಲ, ನಾವು ನೈಟ್ ಸ್ಟೇ ಮಾಡಿಲ್ಲ. ಯಾರು ಹೋಗಿರ್ತಾರೋ ಅವರು ಓನ್ ರಿಸ್ಕ್ ಮೇಲೆ ಅಲ್ಲಿ ಮುಕ್ತಿ ಹೊಳೆ ಫಾಲ್ಸ್ ಹತ್ರ, ಇಲ್ಲ ಈಗ ಏನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲಿ ಬೇಕೋ ನದಿ ಪಕ್ಕದಲ್ಲೇ ಎಲ್ಲಾದರೂ ಒಳ್ಳೆ ಜಾಗ ಇರುವಂಥ ಜಾಗ ನೋಡಿ ನಾವು ಅಲ್ಲೇ ಕ್ಯಾಂಪಿಂಗ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಓನ್ ಡೇ ಸ್ಟೇ ಮಾಡ್ಬೋದು. ಆದರೆ ಅವರ ಓನ್ ರಿಸ್ಕ್ ಆಗಿರುತ್ತೆ ಮತ್ತು ಯಾವುದೇ ಪರ್ಮಿಷನ್ಸ್ ಇರೋದಿಲ್ಲ, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ನಾವು ಏನೀಗ ನದಿ ಹತ್ರ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಲ್ಲಿ ನದಿ ಅಡ್ಡ ದಾಟಬೇಕಾಗಿರುತ್ತೆ, ಮತ್ತು ಅಲ್ಲಲ್ಲಿ ಹಳ್ಳನೂ ಇದ್ದಾವೆ, ತುಂಬ ಚೆನ್ನಾಗಿರುತ್ತೆ ಒಳಗಡೆ ನಡ್ಕೊಂಡು ಹೋಗೋದಕ್ಕೆ. ಹಾಗೆ ಫಾಲ್ಸ್ ಹತ್ರ ಅಂತೂ ನೀರು ಸಿಕ್ಕಾಪಡೆ ಚಳಿಯಾಗಿರುತ್ತೆ. ಮತ್ತು ಆ ಮುಕ್ತಿ ಹೊಳೆ ಫಾಲ್ಸ್ ಮುಂದೆಗಡೆ ಏನಿದೆ ಅದು ಡೀಪ್ ಜಾಸ್ತಿ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ನಮಗೂ ಹೊಸದಾಗಿ ಹೋಗಿದ್ದರಿಂದ ನಮಗೂ ಭಯ ಆಯಿತು. ಅಲ್ಲಿ ಮಹಾದೇವ ನಾಯಕರ ಮನೆಯಲ್ಲೇ ನಮ್ಗೆ ಹೇಳಿ ಕಳಿಸಿದ್ರು, ಒಳಗಡೆ ಎಲ್ಲ ಇಳಿಯೋದಕ್ಕೆ ಹೋಗ್ಬಿಡಿ, ಯಾಕಂತೇಳಿದ್ರೆ ಸಖತ್ತು ಡೆಪ್ತ್ ಇದೆ, ನಮ್ಮ ಇಲ್ಲಿ ಲೋಕಲವರು ಏನಿದ್ದೀವಿ ನಾವೇ ಒಳಗಡೆಲ್ಲ ಇಳಿಯೋದಿಲ್ಲ ಅಂತ, ಯಾಕಂದರೆ ಅದು ಒಳಗಡೆ ಜಾಸ್ತಿ ಡೆಪ್ತ್ ಇರುತ್ತೆ ಮತ್ತು ಒಳಗಡೆ ಹೋದರೆ ಆಚೆಗೆ ಬರೋದಕ್ಕಾಗಲ್ಲ ಅಂತ ಎಲ್ಲ ಹೇಳಿದರು. ನಮಗೆ ಏನು ಹೇಳಿದ್ರು ಅದನ್ನು ನಾನು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಆಗಲೇ ನಾವೂ ಜಾಸ್ತಿ ಹೊಳೆ ಒಳಗಡೆ ಎಲ್ಲ ನಾವು ಈಜೋದಕ್ಕೆ ಹೋಗಲಿಲ್ಲ, ಬರೀ ಫಾಲ್ಸಲ್ಲಿ ನೀರೇನು ಬರ್ತಾಯಿತ್ತು ಅಲ್ಲಿ ಮಾತ್ರ ಸ್ನಾನ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು. ಆದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಸಿಕ್ಕಾಪಟ್ಟೆ ಫೋರ್ಸ್ ಇರುತ್ತೆ ನೀರು, ನಮ್ಗೆ ನೋಡೋದಕ್ಕೆ ದೂರಕ್ಕೆ ಏನು ಕಾಣಿಸೋದಿಲ್ಲ. ಬಟ್ ಹತ್ರ ಹೋದರೆ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ. ನಾವು ಸಹ ಸುಮಾರು ಒಂದು 1 hour to 1.5 hours ಅಲ್ಲೇ ಕಾಲ ಕಳೆದು ಆರಾಮಾಗಿ ಮತ್ತೆ ವಾಪಸ್ ಬರೋದಕ್ಕೆ ರೆಡಿ ಆದ್ವಿ. ಹಾಗೆ ನೀವು ಏನು ತೊಗೊಂಡೋಗಿರ್ತೀರ ತಿಂಡಿ ಎಲ್ಲನೂ ಸ್ವಲ್ಪ ಉಳಿಸ್ಕೋಬೇಕಾಗುತ್ತೆ, ಯಾಕಂತೇಳಿದ್ರೆ ನೀವು ಏನು ಈಗ ಮೇಲಿನಿಂದ ಇಳ್ಕೊಂಬಂದಿರ್ತೀರ ಅದನ್ನು ಹತ್ಬೇಕಾದ್ರೆ ಸ್ವಲ್ಪ ಸ್ಟ್ರಿಕ್ ಜಾಸ್ತಿ ಇದೆ, ಅಂದರೆ ಸ್ವಲ್ಪನೇ ಇರುತ್ತೆ, ಏನು ಸಿಕ್ಕಾಪಡೆ ಇರೋದಿಲ್ಲ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ನಾವು ಸ್ಟ್ರೆಸ್ ಆಗಿರೋದ್ರಿಂದ ಅಲ್ಲಿ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನಾದರೂ ಒಂಚೂರು ಸ್ವಲ್ಪ ಎಲ್ಲ ತಿಂಡಿನ ಉಳಿಸ್ಕೊಂಡು ಮತ್ತು ನೀವು ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಾನು ಈ ವಿಡಿಯೋ ಕೂಡ ನಾನು 30 ನಿಮಿಷಕ್ಕೆ ಎಡಿಟ್ ಮಾಡಿಟ್ಟಿದ್ದೆ, 30 ನಿಮಿಷ ಜಾಸ್ತಿ ಆಗುತ್ತೆ ಬೇಡ ಅಂದಿದ್ದರಿಂದ ನಾನು ಮತ್ತೆ ಇದನ್ನು ಎಷ್ಟಾಗುತ್ತೋ ಅಷ್ಟನ್ನು ಕಟ್ ಮಾಡಿ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಹಾಗೆ ಇದು ಏನು ಎಡಿಟ್ ಮಾಡಿರೋ ವಿಡಿಯೋ ಇದೆ ಅದು ಬೇರೆ ಇನ್ನೊಂದು ಅಪ್ಲೋಡ್ ಮಾಡ್ತೀನಿ ನೋಡಿ. ಹಾಗೆ ನಾನೀಗ ಏನು ಮಾಡ್ತಿದ್ದೀನಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ನನ್ನ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನಾವು ಈ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮಹಾದೇವ ನಾಯಕರ ಮನೆಗೆ ಹೋಗಿ ಅವ್ರಿಗೆಲ್ಲ ಹೇಳಿ ಹಾಗೆ ನಾವು ಹೊನ್ನವರಕ್ಕೆ ಬೀಚ್ ನೋಡೋದಕ್ಕೆ ಮತ್ತು ನೈಟ್ ಹಾಲ್ಟ್ಗೆ ಹೊನ್ನವರಕ್ಕೆ ಹೋಗ್ತಾಯಿದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಬೆಂಗಳೂರು ಕಡೆಗೆ ವಾಪಸ್ ಬರ್ತೀವಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಅನ್ಲೈಕ್ ಮಾಡ್ಬೋದು. ಹಾಗೆ ನಿಮ್ಮ ಸಜೆಷನ್ಸು ಏನಾದರೂ ಇದ್ದರೂ ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಇಲ್ಲಿ ನಮ್ಮ ಆತ್ಮ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಪೇ ಮಾಡಬೇಕಾಗಿರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಹಾಗೆ ಈ ಮುಕ್ತಿ ಹೊಳೆ ಫಾಲ್ಸ್ ಟ್ರೆಕ್ಕಿಂಗ್ ಏನಿದೆ ಇದರ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಕೊಟ್ಟಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಡೀಟೇಲ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ಸಹ ಇದರ ಡೀಟೇಲ್ಸ್ನ ತೊಗೋಬೋದು. ಹಾಗೆ ನಿಮಗೆ ಇದ್ರ ಇನ್ನೂ ಕಂಪ್ಲೀಟಾಗಿ
ಮಹದೇವ ನಾಯಕರದ್ದು ಡೀಟೇಲ್ಸ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಪಿಂಗ್ ಮಾಡಿ ನಾನು ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಇದಾದಮೇಲೆ ನಾನು ಈ ವಿಡಿಯೋ ಏನು ಡೀಟೇಲ್ಸ್ ಕೊಟ್ಟಿದ್ದೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಟಿರೋದ್ರಿಂದ ನಾನು ಈಗ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಇದಾದಮೇಲೆ ಒಂದು ಸ್ವಲ್ಪ ಫಾಲ್ಸಲ್ಲಿ ಆಟಾಡಿರೋದೆಲ್ಲ ವಿಡಿಯೋಸ್ ಇದೆ, ಅದನ್ನು ನೋಡಿ ನೋಡಿ ಎಂಜಾಯ್ ಮಾಡಿ. ನಿಮಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಆತ್ಮ ಅಲ್ಲಿನ ಒಂದು ಯೂಟ್ಯೂಬ್ ಚಾನಲ್ನ ಯಾರೇ ಫಾಲೋ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಧನ್ಯವಾದ. ಯಾಕಂತೇಳಿದ್ರೆ ನಾನು ನಿಯರ್ಲಿ 2,500 ಸಬ್ಸ್ಕ್ರೈಬರ್ಸ್ ಹತ್ತಿರ ಬಂದಿದ್ದೀನಿ. ಅದೆಲ್ಲದಕ್ಕೂ ನಿಮ್ಮ ಆಶೀರ್ವಾದ ಚೆನ್ನಾಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಧನ್ಯವಾದ.